ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮನೆಯವರ ವಿರೋಧ, ಏ ಇದೆಲ್ಲ ಬೇಕಿತ್ತ ಅಂತ ಮಲ್ಲಿ ಬಯಸ್ಕೊಂಡ್ರು ಕೂಡ ಇಲ್ಲ, ನಾನ್ ಇದನ್ನೇ ಶುರು ಮಾಡೋದು, ನನ್ನ ರೂಟೇ ಇದು ಅಂತ ಹೇಳಿ ನಟನೆಗೆ ಇಳಿತಾರೆ. ಮೌನ ರಾಗದಲ್ಲಿ ಗುರುತಿಸ್ಕೊಂಡ ಇವ್ರಿಗೆ ಸಾಕಷ್ಟು ಸಿನಿಮಾಗಳಲ್ಲಿ ಆಫರ್ ಬರುತ್ತೆ, ಅದೆಲ್ಲ ಬಿಟ್ರು ಆದ್ರೂ ಕೂಡ ಸರ್ಕಾರಿ ಪ್ರೌಢಶಾಲೆಯಿಂದ ಅವರ ಗಂಡನ ಜೊತೆನೇ ದೊಡ್ಡ ತೆರೆಯಲ್ಲಿ ಮಿಂಚ್ತಾರೆ. ಮಗಳ ಆಸೆನ ನೆರವೇರಕ್ಕೋಸ್ಕರನೇ ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲಿ ಕರ್ಕೊಂಡ್ಬಂದು, ಗೊತ್ತಾಯ್ತು ನಮ್ಮಮ್ಮ ಸೂಪರ್ ಸ್ಟಾರ್ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಾಗೋಯ್ತಲ್ವಾ, ಅವಾಗಿಂದ ಹೇಳಿದ್ ಗೊತ್ತಾಗಿಲ್ಲ ಬೇಡ್ರಿ, ಅವರೇ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಕುಲವದು ಸುಪ್ರೀತಾ ಜಿ ಶೆಟ್ಟಿ, ನಮಸ್ಕಾರ, ಬನ್ನಿ ಮೇಡಮ್. ನಮ್ಮ ರಘುಸ್ ಕಿಚನ್ ಇಂದ ರಘು ಅವರು ಬಂದಿದ್ದಾರೆ. ಮೂಲತಃ ನಮ್ಮ ಕುಂದಾಪುರದವರು, ಅಮಾಸೆ ಬಯಲಿನ ರಘು ಅವರು. ಅವ್ರು ಈ ಮೀನಿನ ಅಡಿಗೆಗಳೆಲ್ಲ ಮಾಡಲು ತುಂಬಾ ಫೇಮಸ್. ರಘು ಬನ್ನಿ ರೀ. ನಮಸ್ತೆ ಸರ್. ಮೇಡಮ್ ಅವ್ರು ನೋಡಿದೀರಾ? ನೋಡಿದ್ದೀನಿ, ತುಂಬಾ ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲಿ ಸೂಪರ್ ಆಗಿ ರಘು ಏನ್ ಕೊಟ್ಟಿದ್ರೆ ಎಲ್ಲ ಗೊತ್ತು ರಘು, ಹಂಗೆ ಮಂಗಳೂರಲ್ಲಿ ಹಂಗಂಗೆ ಹಂಗೆ ಹೇಳ್ಕೊಂಡು ಒಂದಾಗ್ಬಿಡ್ತಾರೆ. ನೋಡಿ ಫುಲ್ ಖುಷಿ, ನಮ್ಮ ಮಂಗಳೂರು ನಾ ಮಾಡ್ತೀವಿ ಮುಳ್ಳಿವ್ರೆ ಅಂತ. ಓಕೆ, ಅವರು ಸಿಕ್ಕಾಪಡೆ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಹೌದು, ಆಲ್ರೆಡಿ ಇವರು ಯಜಮಾನರು ಹೇಳಿದ್ದಾರೆ. ಓಕೆ, ತುಂಬಾ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡಿ, ಕರ್ನಾಟಕ ಇಲ್ಲ. ಅದು ಆ ಪ್ರೋಮೋ ತುಂಬಾ ಹಿಟ್ ಆಗ್ಬಿಡಿತ್ತು ಆಕ್ಚುಲಿ. ಏನಂದ್ರೆ ಬಂದಿದ ತಕ್ಷಣ ಅವ್ರು ಹೇಳಿದಿಷ್ಟೇ, ತುಂಬಾ ಅದ್ಭುತವಾದ ಅಡಿಗೆ ಏನು ಮಾಡಲಿಲ್ಲ, ಮಾಡಿದ್ದೇ ಒಂದು ಬೇಳೆ ಸಾರು, ಅದನ್ನು ಏನ್ ಚೆನ್ನಾಗ್ ಮಾಡಿದ್ಲು ಅಂತೀರಾ ಅನ್ಬಿಟ್ರ. ಆ ವೀಕ್ ಎಲ್ಲ ಅದನ್ನ ನೋಡ್ ನೋಡಿ ಜನ ಸಿಕ್ದವರೆಲ್ಲ, ನಾನು ಮೇಡಮ್ ಅಡ್ಗೆ ಬರಲ್ವಂತೆ ನಿಮ್ಗೆ ನಾನು ಅಂತ ಹಿಂಗ್ ಹೋಗಕ್ ಶುರು ಮಾಡ್ಬಿಟ್ಟಿದ್ದೆ. ಅಷ್ಟು ಫೇಮಸ್ ನಾನು. ಇವತ್ತು ನಮ್ಮ ಏನ್ ಮಾಡ್ತಾ ಇದ್ರು ನೀವು ಆಕ್ಚುಲಿ ಆಗಿ? ಸರ್, ಪ್ರಾನ್ಸ್ ಅಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಏನು? ಗೀ ರೋಸ್ಟ್. ಓಕೆ, ಫೇಮಸ್ ಐಟಮ್. ಪ್ರಾಣಿನ ಗೀ ರೋಸ್ಟ್ ಅನ್ನ ಮಾಡಕ್ಕೆ ರಘುವರು ಬಂದಿದ್ದಾರೆ. ರಘುವರು ಗೀ ರೋಸ್ಟ್ ಮಾಡಕ್ ಅದೇನೇನ್ ತಂದಿದಾರ ಗೊತ್ತಿಲ್ಲ, ಸಿಕ್ಕಾಪಡೆ ಸಾಮಗ್ರಿಗಳನ್ನ ತಂದಿದ್ದಾರೆ. ಅದೇನ್ ತಂದಿದ್ದಾರೆ ಒಂದ್ಸರಿ ನೋಡಿ ಕಾರ್ಯಕ್ರಮ ಶುರು ಮಾಡೋಣ. ಪ್ರಾನ್ಸ್ ಗೀ ರೋಸ್ಟ್. ಬೇಕಾಗುವ ಪದಾರ್ಥಗಳು: ಪ್ರಾನ್ಸ್, ಧನಿಯಾ, ಜೀರಿಗೆ, ಮೆಂತ್ಯ, ಕಾಳು ಮೆಣಸು, ಸಾಸಿವೆ, ಬ್ಯಾಡ್ಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹುಣಿಸೆ ಹಣ್ಣು, ಅರಿಶಿನ, ಕರಿಬೇವು, ನಿಂಬೆಹಣ್ಣು, ತುಪ್ಪ, ಉಪ್ಪು, ಎಣ್ಣೆ. ಒಂದು ಅರ್ಧ ಸ್ಪೂನ್ ಕಲ್ಲುಪ್ಪು. ಕಲ್ಲುಪ್ಪಾ? ಅರ್ಧ ಹಾಕಿ ಸಾಕು. ಸರ್ ಹಾಕಿ ಸರ್ ಹಾಕಿ ಸರ್. ಓಕೆ, ಆಮೇಲೆ ಬೇಕಿದ್ರೆ ಹಾಕೋಣ. ಎಷ್ಟು ಹಾಕಿ? ಒಂದು 8 ಟೇಸ್ಲು ಬೆಳ್ಳುಳ್ಳಿ ಹಾಕಿ. ಶುಂಠಿ ಒಂದು ಚಿಕ್ಕ ಪೀಸ್, ಒಂದು 4 ತುಂಡು ಶುಂಠಿ ಹಾಕಿ. ಒಂಚೂರು ನೀರು ಹಾಕೊಂತೀನಿ ಮಿಕ್ಸಿಯಲ್ಲಿ. ಕಾಲೇಜ್ ನಲ್ಲಿ ನಾನು ಅವಾಗ ಫಸ್ಟ್ ಪಿ ಯು ಸಿ ನಲ್ಲಿದ್ದೆ. ಅವಾಗ ನಾನು ಪ್ರಮೋದ್ ಒಟ್ಟಿಗೆ ಒಂದೇ ಕ್ಲಾಸ್ ಅಲ್ಲಿ ಲವ್ ಮಾಡಿದ್ವಿ. ಆಕ್ಚುಲಿ ರಿಲೇಷನ್ಸ್ ಕೂಡ ಹೌದು, ನಾವು 10 ವರ್ಷ ಲವ್ ಮಾಡಿ 10ನೇ ವರ್ಷ ನಾವಿಬ್ರು ಮದ್ವೆ ಆಗಿದ್ದು. ಈಗ ಲಾಂಗ್ ಟೈಮ್ ಲವ್ ಮಾಡೋದು ಇಲ್ಲ, ಆಕ್ಚುಲಿ ಅವರ ಅಕ್ಕ ಇದ್ರು ಮದ್ವೆಗೆ, ಸೊ ಹಾಗಾಗಿ ನಮ್ಮ ಮದ್ವೆ ಡಿಲೇ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಸುಪ್ರೀತಾ ಅಂದ್ರೆ ಗೊತ್ತಾಗಿದ್ದು ಸೀರಿಯಲ್ ಅಲ್ಲಿ ಯಾವಾಗ? ನಾನು ಮೌನ ನಾಟಕ ಗುರ್ತಿಡಿಲ್ಲ ಬಿಡಿ, ಅದೇ ವಿಚಾರ. ಒಂದು ಸೀರಿಯಲ್, ಒಂದು ಸಿನಿಮಾಗಳು ನಮ್ಮ 10 ವರ್ಷದ ನೋವುಗಳನ್ನೆಲ್ಲ ಮರೆಸ್ಬಿಡುತ್ತೆ. ಇಲ್ಲ, ಬಟ್ ನಾವು ನಾಟಕಗಳು ಮಾಡಿದಾಗ ಇವರು ಡಾಕ್ಟರ್ ಸುಧಾಮೂರ್ತಿ ಅವರು ಅವರೆಲ್ಲರೂ ನಮ್ಮ ನಾಟಕಗಳಿಗೆ ಬಂದಿದ್ದಾರೆ. ಸಾಕಷ್ಟು ಜನ ಎಷ್ಟೆಷ್ಟು ಅಂದ್ರೆ ಆ ತರದ ಫೇಮಸ್ ವ್ಯಕ್ತಿಗಳು ನಮ್ಮ ನಾಟಕಕ್ಕೆ ಬಂದಿದ್ದಾರೆ. ಅದ್ಭುತವಾದ ಪ್ರದರ್ಶನಗಳನ್ನ ಅಂದ್ರೆ ಮಾಡಿದೀವಿ, ಅಂದ್ರೆ ಮೈಸೂರು ಮಲ್ಲಿಗೆ, ಗಂಗಾವತರಣ, ಈ ತರ ಅದ್ಭುತವಾದ ನಾಟಕಗಳು ರಾಜೇಂದ್ರ ಕಾರಂತ ಅವರ ಡೈರೆಕ್ಷನ್. ಸೊ ಅದು ಹೇಗಿರೋದು ಅಂದ್ರೆ ಸ್ಟೇಜ್ ಅಲ್ಲಿ ನನಗೆ ಇಲ್ಲ, ಆಕ್ಚುಲಿ ಇದು ನನ್ನ ಪಾರ್ಟ್ನರ್ ಇದ್ರೆ ಗಿವ್ ಅಂಡ್ ಟೇಕ್ ಇದೆ ಅದು. ಅವರ ಜೊತೆಗಿದ್ದಾಗ ಅವ್ರ ಮಾತುಗೆ ಮಾತು ಬೆಳೀತಾ ಹೋಗುತ್ತೆ ಅದು, ಹಾಗೆ ಅದು ನಾನು ಹಂಗೆ ತಗೊಂಡಿದ್ದೀನಿ. ತುಂಬಾ ನ್ಯಾಚುರಲ್ ಆಗಿತ್ತು ಮೇಡಮ್, ಸೂಪರ್. ತುಂಬಾ ಖುಷಿ ಆಗ್ತಾ ಇದೆ, ಪ್ರೌಡ್ ಫೀಲಿಂಗ್. ನೀವು ಮಾಡಿದ್ದು ಗಮ 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 ಅಂತ ನಿಮ್ಮನಿಂದ. ಹಲೋ ಮಿಸ್ಟರ್ ಪ್ರಮೋದ್ ಶೆಟ್ಟಿ, ಏನು ಹೇಳಂಗಿಲ್ಲ, ಬಯ್ಯಂಗಿಲ್ಲ, ಯಾರ ಮುಂದೇನು ಮರ್ಯಾದೆ ಕಳಿಯಂಗಿಲ್ಲ. ಬರಲ್ಲ ಹ್ಮ್, ಅದ್ ಬರಲ್ಲ ಇದ್ ಬರಲ್ಲ ಅಂತ ಲವ್ ಜಾಸ್ತಿ ಆಗತ್ತೆ ನಿಮ್ಮ ಪ್ರಾವಾಗ ನೋಡ್ಲಿ, ಏ ಅವಳಿಗೆ ಏನು ಬರಲ್ಲ ಅಂತ ರೇಗಿಸ್ತಾ ಇರ್ತಾರೆ, ಕಾಲೆಳಿತಾ ಇರ್ತಾರೆ ಪಾಪ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಪ್ರೀತಾ ಸುಪ್ರೀತಾ ಶೆಟ್ಟಿ ಒಳ್ಳೆ ಒಂದು ಪ್ರಾನ್ ಘೀ ರೋಸ್ಟ್ ಅನ್ನ ಮಾಡಿದ್ದಾರೆ. ಅವರೇ ಮಾಡಿದ್ದು, ನಾವೇನು ಮಾಡಿಲ್ಲ, ಎಲ್ಲಾ ಕೈ ರುಚಿನೂ ಅವ್ರದೇನೇನೆ ಅದ್ಭುತವಾಗಿ ಮಾಡಿದ್ದಾರೆ. ಕೊಟ್ಬಿಡಿ ಮೇಡಮ್, ನೋಡೇ ಬೋಣ. ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಂಗೆ? ಒಳ್ಳೆ ಒಂದು ಪ್ರಾನ್ ಘೀ ರೋಸ್ಟ್ ಅನ್ನ ಕೊಟ್ಟಿದ್ರು. ಅದೇನದು? ಇದು ನೀರ್ ದೋಸೆ. ಎಳ್ಳೆ ದೋಸೆ, ಕಳ್ಳೆ ದೋಸೆ ಅಂತ ಹೇಳ್ತಾರೆ. ಎಸ್, ಈ ನೀರ್ ದೋಸೆಗೆ ಮತ್ತೆ ಈ ಪ್ರಾನ್ ಘೀ ರೋಸ್ಟ್ಗೆ ಇಷ್ಟೆಲ್ಲ ನೀರ್ ದೋಸೆ ಸಾಲಲ್ಲ. ಒಂದು 25, ಒಂದು ಪ್ಲೇಟ್ ಅಂದ್ರೆ 4, 5 ಪ್ಲೇಟ್ ಅಂದ್ರೆ 20. 20 ದೋಸೆ ಬೇಕಾದ್ರೂ ಆರಾಮವಾಗಿ ಟೆನ್ಷನ್ ಇಲ್ಲದೆ ತಿನ್ನೋ ಅಂತ ಈ ಘೀ ರೋಸ್ಟ್ ಇದು. ಇದನ್ನ ನಮ್ಮ ಸುಪ್ರೀತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ನಿಮ್ಗೂ ಕೂಡ ತೋರಿಸ್ತಾ ಇದೀವಿ. ನೀವು ಕೂಡ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿ ಖುಷಿಯಾಗಿ. ಪ್ರಾನ್ಸ್ ಘೀ ರೋಸ್ಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಪ್ರಾನ್ಸ್, ಅರಿಶಿನ, ಉಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ 20 ನಿಮಿಷ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಮೆಂತ್ಯ, ಜೀರಿಗೆ, ಧನಿಯಾ, ಕಾಳುಮೆಣಸು, ಸಾಸಿವೆ ಹಾಕಿ ಕೆಂಪಗೆ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿದ ಬಾಡಿಗೆ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಹುರಿದುಕೊಂಡ ಮಿಶ್ರಣ ಹಾಕಿ ಬೆಳ್ಳುಳ್ಳಿ, ಶುಂಠಿ, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಕರಗಿದ ಮೇಲೆ ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಕರಿಬೇವು, ರುಬ್ಬಿದ ಮಿಶ್ರಣ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಸ್ವಲ್ಪ ನೀರು, ನೆನೆಯಲು ಬಿಟ್ಟ ಪ್ರಾನ್ಸ್ ಹಾಕಿ 5 ನಿಮಿಷ ಬೇಯಿಸಿ. ಈಗ ಪ್ರಾನ್ಸ್ ಘೀ ರೋಸ್ಟ್ ಸವಿಯಲು ಸಿದ್ಧ. ಈ ಘೀ ರೋಸ್ಟೇ ಒಂದು ಮಜಾ, ನಾನು ಯಾವಾಗಲೂ ಹೇಳ್ತೀನಿ. ನೀವು ಮಾಡಿರೋದು ಎಸ್, ಇಲ್ಲಿ ದೋಸೆ ಇದೆ, ತಿನ್ಕೊಳ್ಳಿ, ಎತ್ಕೊಳ್ಳಿ ಒಂದು ದೋಸೆ ನಂಗೆ. ಎಸ್, ಆಹಾ, ಆಕ್ಚುಲಿ ನನಗೆ ಈ ಘೀ ರೋಸ್ಟ್ ಗ್ರೇವಿ ಇರುತ್ತಲ್ಲ ಅದು ತುಂಬಾ ಇಷ್ಟ ನನಗೆ. ತಿನ್ನಿ ಮೇಡಮ್, ಅದಕ್ಕಿಂತ ಚೆನ್ನಾಗಿರುತ್ತೆ. ಒಂದು ಪ್ರಾನ್ ಬಾಯಿಲಿ ಹಾಕೊಳ್ಳಿ. ತುಂಬಾ ಚೆನ್ನಾಗಿದೆ, ತಿನ್ಬಿಡ್ತೀನಿ ಆಯ್ತಾ? ತಿನ್ಬಿಡಿ ತಿನ್ಬಿಡಿ ತಿನ್ಬಿಡಿ, ಡಿಸ್ಟರ್ಬ್ ಮಾಡಲ್ಲ, ತಿನ್ಬಿಡಿ. ಹೌದು, ತಿನ್ಬಿಡಿ ತಿನ್ಬಿಡಿ ತಿನ್ಬಿಡಿ, ನಾವ್ ಹಂಗೆಲ್ಲ ಮಾತಾಡ್ಸಕ್ಕೆ ಬರಲ್ಲ. ನೋಡಿ, ಇಷ್ಟ ಆಯ್ತು ಅಂದಾಗ ನೀವು ಹೇಳಿದ್ರಲ್ಲ ಸರ್ ಅವಾಗ, ಎಸ್ 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 ಎಸ್, ಕೆಲ್ಸ ಅಂತ. ಹಂಗೆ ನನ್ಗೆ ಏನಾದ್ರು ಇಷ್ಟ ಆದ್ರೆ ನಿಜವಾಗ್ಲೂ ತಿನ್ಬಿಡ್ತೀನಿ. ಆಮೇಲೆ ಕೆಲವ್ರು ಹೇಳ್ತಾ ಇರ್ತಾರೆ, ಏನ್ ಮೇಡಮ್ ಇಷ್ಟು ದಪ್ಪ ಇದ್ದೀರಾ ಅಂತೆಲ್ಲ. ನಾನು ಕಷ್ಟಪಟ್ಟು ಡಯಟ್ ಮಾಡ್ತೀನಿ, ಹಂಗನ್ಬಿಟ್ಟೆಲ್ಲ ತಿಂದೆ ಎಲ್ಲ ಇರಕ್ಕೆಲ್ಲ ಆಗಲ್ಲ. ತಿನ್ನಿ ಮೇಡಮ್, ಪ್ರಾನ್ ತಿನ್ ನೋಡಿ. ತಿಂದೆ, ಜ್ಯೂಸಿ, ಸೂಪರ್. ಎಸ್ ನೋಡಿ ಸರ್, ರಘು ಸರ್, ನಿಮ್ಗೆ ಅದು ಖಾಲಿ ಮಾಡ್ಬೇಕು. ಓಹೋ, ಸೀನೇ ಇಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಪ್ರೀತಾ ಶೆಟ್ಟಿ ಅವರು ಒಳ್ಳೆ ಒಂದು ಘೀ ರೋಸ್ಟ್ ಅನ್ನ ಮಾಡಿದ್ದಾರೆ. ಮನೇಲಿ ನೀವು ಕೂಡ ಮಾಡ್ಕೋಬಹುದು, ಏನು ರಾಕೆಟ್ ಸೈನ್ಸ್ ಇಲ್ಲ. ಸ್ವಲ್ಪ ಟೈಮ್ ಇದ್ರೆ, ಸ್ವಲ್ಪ ನೋಡ್ಕೊಂಡು ನೋಡಿದ್ನ ಬರ್ದಿಟ್ಕೊಂಡಿದ್ರೆ ಮಾರನೇ ದಿನ ಬೆಳಗ್ಗೆ ಅದ್ಭುತವಾಗಿರೋದು ಮನೇಲಿ ಮಾಡ್ಬೋದು. ಹೇಳಿದ್ನಲ್ಲ, ವೆಜ್ ಅವ್ರಿಗೆ ತೊಂದ್ರೆನೇ ಇಲ್ಲ. ಈ ಪ್ರಾಣ ಹಾಕೋ ಜಾಗದಲ್ಲಿ ಪನ್ನೀರನ್ನ ಸೇರಿಸ್ಕೊಳ್ಳಿ, ಮಶ್ರೂಮ್ ಅನ್ನ ಸೇರಿಸ್ಕೊಳ್ಳಿ, ಏನು ಸಿಕ್ಕಿಲ್ವ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಹಾಕೊಳ್ಳಿ, ಸ್ವಲ್ಪ ಬಟಾಣಿ ಕಾಳನ್ನ ಬೇಯಿಸ್ಬಿಟ್ಟು ಹಾಕೊಳ್ಳಿ. ಏನ್ ಹಾಕೊಂಡು ಚೆನ್ನಾಗಿರುತ್ತೆ, ಬಟ್ ಮಸಾಲಾ ಮಾತ್ರ ಚೇಂಜ್ ಮಾಡಬೇಡಿ. ರಘು, ಎಷ್ಟು ಅದ್ಭುತವಾಗಿ ಇದೆ ರೆಸಿಪಿ. ಯಾಕೆಂದ್ರೆ ನಾವು ತಿನ್ನೋದು ತುಂಬಾ ಈಸಿ, ಬಟ್ ಈ ತರದೊಂದು ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ, ಸೊ ಅವರಿಗೂ ಥ್ಯಾಂಕ್ಸ್, ಅಂಡ್ ನಿಮಗೂ ಕೂಡ. ಬಿಕಾಸ್ ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಬಗ್ಗೆ ಇಟ್ಸ್ ಅ ವೆರಿ ಗುಡ್ ರಿವ್ಯೂ. ಯೆಸ್, ಸೊ ಇಟ್ಸ್ ಅ ಪ್ರೌಡ್ ಫೀಲಿಂಗ್. ಅದರಲ್ಲೂ ನಮ್ಮ ಕಲರ್ಸ್, ನನ್ಗೆ ಯಾವಾಗ್ಲೂ ಕಲರ್ಸ್ ಇಟ್ಸ್ ಬೀನ್ ಅ ಫ್ಯಾಮಿಲಿ. ಸೊ ಸಾಕಷ್ಟು ವರ್ಷಗಳಿಂದ ತುಂಬಾ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿದೀನಿ, ಸೊ ನಾನ್ ಇಲ್ಲಿ ಕರ್ಸ್ಕೊಂಡಿದ್ದು ನೀವು ನನ್ನನ್ನ, ಸೊ ಇಟ್ಸ್ ಅ ವೆರಿ ಗ್ರೇಟ್ ಮೂಮೆಂಟ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಎಸ್ ರಘು, ನೀನು ಹೋಗ್ಬಿಡ ತಳ ಪಾಠ, ನೀವು ಬಿಡ್ತೀನಿ ಅದಕ್ಕೆ ಹೇಳಿದ್ದು. ಏನೋ ಕತೆ ಅಲ್ಲಿ ಬರುತ್ತೆ ಮಾರ್ಕ್ ಅವ್ರು ಹೇಳಿದ್ಮೇಲೆ ಮುಗಿತು. ಇಲ್ಲ ಬಿಟ್ಟ, ನನ್ಗಂತೂ ಇಷ್ಟ ಆಯ್ತು. ಗೊತ್ತಿಲ್ಲ ಸರ್ ಹೇಳಿ. ಒಂದು ಕೆಜಿ ಒಬ್ರು ತಿಂತಾರೆ. ರಘು, ಎಸ್ ಸರ್, ಒಳ್ಳೆ ಘೀ ರೋಸ್ಟ್ ಹೇಳ್ಕೊಟ್ಟಿದ್ರಿ. ಇನ್ನೂ ಸಾಕಷ್ಟು ಮಿನಿನ್ ಅಡುಗೆಗಳಿಗೆ ನಿಮ್ಮನ್ನು ಕರ್ಸ್ಕೊಳ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮಗೆ ಖುಷಿ ಆಯ್ತು. ನಾನು ನಿಮ್ಮ ಹೋಟೆಲ್ಗೆ ಖಂಡಿತವಾಗ್ಲೂ ಬಂದೇ ಬರ್ತೀನಿ, ಬೇರೆ ಬೇರೆ ರೆಸಿಪೀಸ್ ನ ತಗೊಳ್ತೀನಿ, ಕಲಿತೀನಿ. ಯಾಕಂದ್ರೆ ನಮ್ಮನೆ ತುಂಬಾ ದೂರ ಇದೆ, ರೆಗ್ಯುಲರ್ ಆಗಿ ಹೋಗೋಣ ಅಂದ್ರೆ ಪಕ್ಕಾ ತಗೊಳ್ತೀನಿ ರೆಸಿಪೀಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾವ್ ಎಷ್ಟು ಪ್ರೀತಿಯಿಂದ ಹೇಳಿದ್ವಿ ಅಷ್ಟೇ ಕೂಡ ನೀವು ಪ್ರೀತಿಯಿಂದ ಮಾಡಿದ್ದಕ್ಕೆ ಇಷ್ಟೇ ಚೆನ್ನಾಗಿ ಬಂದಿರೋದು ಅಡಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.